ನಮಸ್ಕಾರ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ, ನಮ್ಮ ಗ್ರಾಮೀಣ ಅಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಯವರೇ, ಮುಖ್ಯಮಂತ್ರಿಗಳಂಥ ಕಾರ್ಯದರ್ಶಿಗಳಾದಂಥ ಪೊಲಿಟಿಕಲ್ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರು, ಗೋವಿಂದ ರಾಜ್ ಅವರೇ, ಚೀಫ್ ವಿಪ್ ಅಂತ ಸಲೀಂ ಅಹಮದ್ ಅವರೇ, ಶಾಸಕ ಮಿತ್ರ ಅಂತ ವಿನಯ್ ಕುಲಕರ್ಣಿ, ಬೇಲೂರು ಗೋಪಾಲಕೃಷ್ಣ, ಶ್ರೀನಿವಾಸ್, ಪ್ರಮೋದ್, ನಮ್ಮ ಕಾರ್ಯದರ್ಶಿಗಳಂತ ಅಂಜುಮ್ ಪರ್ವೀಸ್ ಅವರು, ಉಮಾದೇವಿಯವರು, ಮತ್ತು ಎಲ್ಲ ಭಾಳ ಪ್ರಮುಖ ಅಧಿಕಾರಿಗಳೆಲ್ಲ ಕೂಡ ಇಲ್ಲಿ ಕೂತಿದ್ದಾರೆ. ಮುಖ್ಯವಾಗಿ ವಿವಿಧ ಜಿಲ್ಲೆಯಿಂದ ಬಂದಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳೇ, ಉಪಾಧ್ಯಕ್ಷಗಳೇ, ಪಿ ಡಿ ಒಗಳೇ, ನಮ್ಮ ಜಿಲ್ಲಾ ಪಂಚಾಯಿತಿ ಎಲ್ಲ ಸಿ ಒಗಳೇ ಮತ್ತು ತಾಲೂಕು ಪಂಚಾಯಿತಿ ಎಲ್ಲ ಇ ಒಗಳೇ, ಹೊರಗಡೆ ಭಾಳ ಜನ ಕಾಯ್ಕೊಂಡಿದ್ದಾರೆ, ಜಾಗ ಇಲ್ಲದೆ. ಪೊಲೀಸ್ ಬಿಡಿ ಅಂತ ಹೇಳಿದ್ರು, ಜಾಗ ಇಲ್ಲ ಅಂತ ಹೇಳ್ತಾಯಿದ್ರು. ಒಂದು ಟಿ ವಿ ಹಾಕಿದೆ. ಹೊರಗಡೆನೂ ಕೂತಂಥ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಮಾಧ್ಯಮ ಮಿತ್ರರು, ಬಂಧು ಭಗಿನಿಯರು, ಇದೊಂದು ಇತಿಹಾಸ ಪುಟಕ್ಕೆ ಸೇರುವಂಥ ಒಂದು ದಿನ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪ್ರಿಯಾಂಕಾ ಖರ್ಗೆಯವರ ನೇತೃತ್ವದಲ್ಲಿ ಅವರು ಹಾಕ್ಕೊಟ್ಟಂಥ ದಾರಿಲಿ ನಾವೆಲ್ಲ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಹಳ್ಳಿಗೊಂದು ಶಾಲೆ, ಸಹಕಾರ ಸಂಘ, ಒಂದು ಗ್ರಾಮ ಪಂಚಾಯಿತಿ, ಇದು ಅವರು ನಮಗೆ ಹೇಳಿಕೊಟ್ಟಂಥ ಒಂದು ಪಾಠ. ಆ ಪಾಠದ ಅಡಿಯಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ನೀವೆಲ್ಲ ನಾಯಕರಾಗಿ ಇಲ್ಲಿ ಬಂದಿದ್ದೀರಿ. ನಿಮ್ಮ ಜವಾಬ್ದಾರಿ ಎಷ್ಟಕ್ಕಿದೆ ಅನ್ನೋದು ತಾವು ಓದ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ನಿಮಗೆಲ್ಲ ಏನು ಸನ್ಮಾನ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಅವರು ಒಂದು ಪಂಚಾಯತ್ ತಾಲೂಕು ಬೋರ್ಡ್ನಲ್ಲಿ, ತಾಲೂಕು ಬೋರ್ಡ್ ಅಂದರೆ ಒಂದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕ್ಷೇತ್ರ, ಅಲ್ಲಿಂದ 78ರಲ್ಲಿ ಆಯ್ಕೆ ಆದಂಥವ್ರು ಅಲ್ವಾ ಸರ್? ಕರೆಕ್ಟಾ ಸರ್? ಸರ್, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ತಾಲೂಕು ಬೋರ್ಡ್ ಮೆಂಬರ್ ಆಗಿ ಆಯ್ಕೆ ಆದವರು ಅಂತ. ನೀವು ಅದನ್ನು ಹೇಳ್ತಾ ಇದ್ದೀನಿ, ಕನ್ಫರ್ಮ್ ಮಾಡ್ತಾ ಇದ್ದೀನಿ, ತಾಲೂಕು ಬೋರ್ಡ್ ಮೆಂಬರ್ ಆಗಿ ಆಯ್ಕೆ ಆದವರು. ಆಗ ಪಂಚಾಯಿತಿ ಇರಲಿಲ್ಲ, ತಾಲೂಕು ಬೋರ್ಡ್ ಅಂತಿತ್ತು. ಈ ನಮ್ಮ ಬಿ ಡಿ ಜತ್ತಿಯವರು ರಾಷ್ಟ್ರಪತಿಗಳಾದಂಥವ್ರು, ಉಪರಾಷ್ಟ್ರಪತಿ ಆಗಿದ್ದಂಥವ್ರು, ಅವರು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು. ನಮ್ಮ ವಿಲಾಸರಾವ್ ದೇಶ್ಮುಖ್ ಪಕ್ಕದ ರಾಜ್ಯದವರು, ಲಾತೂರು, ಅಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು. ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಂಥ ಜವಾಹರಲಾಲ್ ನೆಹರು ಅವರು, ಅವರು ಅಲಹಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ನ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ದರು. ಈ ರಾಜ್ಯದಿಂದ ಕೆಂಗಲ್ ಹನುಮಂತ ಏನವರು, ಅವರು ಕೂಡ ಬೆಂಗಳೂರು ನಗರದಲ್ಲಿ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ನಾನೇನು ನಿಮ್ಮ ಮುಂದೆ ನಿಂತಿದ್ದೀನಿ, ನಾನು ತಾಲೂಕು ಪಂಚಾಯಿತಿ ಅಧ್ಯಕ್ಷನೂ ಆಗಿದ್ದೆ, ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ. ಈಗ ನಮ್ಮ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಇಲ್ಲಿದ್ದಾರೆ, ಅವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಕೆಲಸ ಮಾಡಿದವರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರಾಜೀವ್ ಗಾಂಧಿ ಅವರು 73ನೇ 74ನೇ ತಿದ್ದುಪಡಿ ತಂದಂಥ ಸಂದರ್ಭದಲ್ಲಿ
ಇವತ್ತು ನಾರಾಯಣ ಸ್ವಾಮಿ ಅವತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ನಾನು ಸದಸ್ಯರಾಗಿದ್ದೆ. ಅವತ್ತು ಬೆಂಗಳೂರಿಗೆ ಬಂದು ಈ ತಿದ್ದುಪಡಿ ವಿಚಾರದಲ್ಲಿ ನಮ್ಮನ್ನೆಲ್ಲ ಕರೆಸಿದ್ರು. ಅವ್ರು ನಾನು ಕೇಳಿದೆ, ನಮ್ಮ ರಾಜ್ಯದಲ್ಲಿ ಆವತ್ತಿನ ಕಾಲದಲ್ಲೇ ಸ್ವಲ್ಪ ನಮ್ಮಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಭಾಳ ಸ್ಟ್ರಾಂಗ್ ಇತ್ತು. ರಾಮಕೃಷ್ಣ ಹೆಗಡೆ ಅವರು, ಎಸ್ ಕೆ ಡೇ ಅವರು ಅವರೆಲ್ಲ ಕರೆಸಿ ಒಂದು ದೊಡ್ಡ ಸಮಾರಂಭ ಕೂಡ ನಮ್ಮ ಪ್ಯಾಲೇಸಲ್ಲೆಲ್ಲ ನಡೆದಿತ್ತು. ನಾವೆಲ್ಲ ಅದು ಅದರಲ್ಲೆಲ್ಲ ಭಾಗವಹಿಸಿದ್ದು. ನಾನು ಏನಕ್ಕೆ ಅವಶ್ಯಕತೆ ಏನಿದೆ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಕೇಳಿದೆ. ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವ್ರಿಗೆ ಕೇಳಿದೆ. ಮಣಿಶಂಕರಯ್ಯರು ಒಗತ್ತು ರೂರಲ್ ಡೆವಲಪ್ಮೆಂಟ್ ಮಂತ್ರಿ, ನಾವೆಲ್ಲ ಇದ್ದೋ. ಅವ್ರು ಹೇಳಿದ್ರು, ಡಿ ಕೆ ಒಂದು ಕಾಲ ಇತ್ತು, ಒಬ್ಬ ನಾಯಕನನ್ನು ಮಾಡಬೇಕಾದ್ರೆ ಕಾಲೇಜುಗಳಲ್ಲಿ ಎಲೆಕ್ಷನ್ ಬರ್ತಾಯಿತ್ತು. ಆ ಕಾಲೇಜಿದ್ದ ಹುಡುಗರುಗಳು ನಾಯಕತ್ವವನ್ನು ಬೆಳೆಸ್ತಾ ಇದ್ರು. ಈಗ ಕಾಲ ಹೊಂಟೋಗಿದೆ, ಎಲೆಕ್ಷನ್ಸ್ ಎಲ್ಲ ಬ್ಯಾನ್ ಆಗಿದೆ. ಎಲ್ಲೋ ಡೆಲ್ಲಿಲಿ ಮತ್ತೊಂದು ಕಡೆ ಒಂದು ಮೂರ್ನಾಲ್ಕು ಕಡೆ ಯೂನಿವರ್ಸಿಟಿಗಳ ಎಲೆಕ್ಷನ್ ನಡೀತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು ನಮಗೆ, ಮುಂದೆ ನಾಯಕರುಗಳನ್ನು ತಯಾರು ಮಾಡಬೇಕು. ಅದಕ್ಕೆ ಇವತ್ತು ನಾನು ರಿಸರ್ವೇಷನ್ನು ತಂದು ಈ ಪಂಚಾಯತ್ ರಾಜ್ ವ್ಯವಸ್ಥೆ, ಲೋಕಲ್ ಬಾಡೀಸು, ಮುನ್ಸಿಪಾಲ್ಟಿ ಇರಬೇಕು, ಕಾರ್ಪೊರೇಷನ್ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಇದರಿಂದ ಹಳ್ಳಿಯಿಂದ ನಾಯಕರು ಬೆಳವಣಿಗೆ ಮಾಡಬೇಕು. ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್ ಅಂತೇಳಿ ರಾಜೀವ್ ಗಾಂಧಿಯವರು ಹೇಳಿದಂಥ ಮಾತು. ಇವತ್ತು ರಿಸರ್ವೇಷನ್ ಕೊಟ್ಟಿದ್ದೀವಿ, 33% ಇತ್ತು, 51% ಆಗೋಗಿದೆ ಹೆಣ್ಮಕ್ಳಿಗೆ. ಮುಂದಕ್ಕೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲೂ ಕೂಡ, ನಮ್ಮ ಮ್ಯಾನಿಫೆಸ್ಟೋಲ್ಲೂ ಕೂಡ 33% ಸೋನಿಯಾ ಗಾಂಧಿಯವ್ರ ಮುಖಂಡತ್ವದಲ್ಲಿ ರಾಜ್ಯಸಭೆಯಲ್ಲಿ ಅಪ್ರೂವ್ ಆಗಿತ್ತು. ಈಗ ಬಿ ಜೆ ಪಿಯವರು ಅವ್ರದವ್ರು ಕೂಡ ತೀರ್ಮಾನ ಮಾಡಿ ಮೊನ್ನೆ ಸರ್ವಾನುಮತದಿಂದ ಇಬ್ಬರು ಬಿಟ್ಟರೆ ಓಟು ಇನ್ನೆಲ್ಲರೂ ಸೇರಿ ಮಾಡಿದ್ದಾರೆ. 2028 ಎಲೆಕ್ಷನ್ ನಡೀತದೆ, ನಿಮ್ಮ ಅಸೆಂಬ್ಲಿ ಎಲೆಕ್ಷನ್ನು. ಅದಕ್ಕೆ ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ನಡೀತದೆ ಅದಕ್ಕೆ ಯಾರು ಕೂಡ ಮಹಿಳೆಯರ 33% ರಿಸರ್ವೇಷನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೆಣ್ಮಕ್ಳು ಯಾರು ಬೇಕಾದ್ರೂ ಬಂದು ನಮ್ಮ ಸೀಟ್ನ ಜಗ್ಗಿಸ್ಬಿಟ್ಟು ಸೈಡಲ್ಲಿ ನಿಮಗೂ ಕೂತ್ಕೊಳ್ಳೋಕ್ಕೆ ಎಲ್ಲ ಥರದ ನಾಯಕತ್ವವನ್ನು ಬೆಳೆಸ್ಕೊಳ್ಳೋಂಥ ಒಂದು ಅವಕಾಶ ಇವತ್ತು ಮಾಡಿಕೊಟ್ಟಿದೆ. ಸೊ ಅದರಿಂದ ನಾನು ನೀವು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ನಾಯಕರಾಗಿ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಈ ಸಂದರ್ಭದಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಭಾಳ ಪ್ರೀತಿಯಿಂದ ವಿತ್ ಪ್ಯಾಷನ್ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರು ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ನಿಮಗೆ ಟೆಕ್ ಸೇವೆ ಕೂಡ ಮಾಡ್ತಾಯಿದ್ದಾರೆ. ನಾನು ಕೂಡ ಹಿಂದೆ ನಮ್ಮ ತಾಲೂಕಿನಲ್ಲಿ ಆಗ ಈ ಜಿ ಪಿ ಎಸ್ ಸಿಸ್ಟಮ್ಮು, ಈ ಮನೆಗಳಲ್ಲಿ ಏನು ಮಾಡ್ತಿದ್ದೋ, ಮನೆಗಳು ಕೊಡಬೇಕಾದ್ರೆ ಯಾರ್ದಾರ್ದೋ ಜಾಗಕ್ಕೆ ಯಾರ್ಯಾರೋ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಂಡು 3-4 ಬಿಲ್ಗಳು ತೊಗೊಬಿಡ್ತಾಯಿದ್ರು. ನಾನೇ 40 ಟೆಲಿಫೋನ್ಗಳನ್ನ ತೆಗೆದುಕೊಟ್ಬಿಟ್ಟು ಜಿ ಪಿ ಎಸ್ ನಮ್ಮ ತಾಲೂಕಲ್ಲೇ ಫಸ್ಟು ಸಿಸ್ಟಮ್ ಕ್ರಿಯೇಟ್ ಮಾಡಿ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿದಂಥ ನನಗೆ ಇತಿಹಾಸ ನನಗೆ ಮತ್ತೆ ಮರಳಿಸ್ತಾ ಇದೆ. ಇವತ್ತು ತಾವೆಲ್ಲ ಬಂದಿದ್ದೀರಿ, ನಿಮ್ಮ ಶಕ್ತಿ ಎಷ್ಟಿದೆಯೋ ನಿಮ್ಗೆ ಗೊತ್ತಿಲ್ಲ. ನೀವು ಸರಿಯಾಗಿ ನಿಮ್ಮ ಆ್ಯಕ್ಟ್ ನೋಡಿ, ನಿಮಗೆ ಸರ್ಕಾರ ನಿಮಗೆ ಅಷ್ಟು ದೊಡ್ಡ ಶಕ್ತಿಯನ್ನು ನಿಮಗೆ ಈ ಆ್ಯಕ್ಟಲ್ಲಿ ನಿಮ್ಗೆ ಕೊಟ್ಟಿದೆ. ನೀವು ಬಂದು ನನ್ನ ತಾಲೂಕನ್ನು ನೀವು ಯಾರು ಒಂದ್ಸತಿ ನೋಡಿ, ನನ್ನ ತಾಲೂಕಲ್ಲೇ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಏನು ನರೇಗಾ ಕೆಲಸ ಇದೆ, 500 ಕೋಟಿ ರೂಪಾಯಿನ ಕೆಲಸ, 500 ಕೋಟಿ ರೂಪಾಯಿನ ಕೆಲಸ. ಹಿಂದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು, ಆ ಕಾಲದಲ್ಲೂ ಲೆಕ್ಕಾಚಾರ ಹಾಕಿದ್ರು. ಒಂದೊಂದು ಪಂಚಾಯತಿಗೆ 5-5 ಕೋಟಿ ವರ್ಷಕ್ಕೆ, 2 ಕೋಟಿ, 3 ಕೋಟಿ, 5 ಕೋಟಿ ರೂಪಾಯಿವರೆಗೂ ಒಂದೊಂದು ಪಂಚಾಯತಿಗೆ ಕೆಲಸ ಮಾಡಿಸಿದ್ದೇವೆ. ಎಷ್ಟು ಅಸೆಟ್ ಕ್ರಿಯೇಟ್ ಮಾಡಬೇಕೋ ಮಾಡಿದ್ದೇವೆ. ಎಷ್ಟು ಕುಟುಂಬ ಇದೆ, 90% ಕುಟುಂಬಕ್ಕೆ ಪ್ರತಿಯೊಂದಲ್ಲ ಒಂದು ರೀತಿ ಅವರಿಗೆ ಸಹಕಾರವನ್ನು ಸಹಾಯವನ್ನು ಮಾಡೋಂಥ ಅವಕಾಶ ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಗಿದೆ. ಯಾವ ಸರ್ಕಾರದ ಅಪ್ರೂವಲ್ಲೂ ಬೇಕಾಗಿಲ್ಲ, ಯಾವ ನಿಮ್ಮ ಸಿ ಇ ಓ ಅಪ್ರೂವಲ್ಲೂ ಬೇಕಾಗಿಲ್ಲ, ಆ ಥರ ಶಕ್ತಿ ಇದೆ. ಆದರೆ ಪ್ರಾಮಾಣಿಕವಾಗಿ ಮಾಡಬೇಕಷ್ಟೇ, ಪ್ರಾಮಾಣಿಕವಾಗಿ ಮಾಡಬೇಕು, ಅಸೆಟ್ ಕ್ರಿಯೇಟ್ ಮಾಡಬೇಕು. ಒಂದು ನಿಮಿಷ, ಅಸೆಟ್ ಕ್ರಿಯೇಟ್ ಮಾಡಬೇಕು, ನೀವು ಅಸೆಟ್ನ ಕ್ರಿಯೇಟ್ ಮಾಡಬೇಕು. ಅಸೆಟ್ ನಿಮಗೆ ಕ್ರಿಯೇಟ್ ಮಾಡಬೇಕಾದ್ರೆ ಬೇಕಾದಷ್ಟು ಅವಕಾಶ ಇದೆ. ಇವತ್ತು ಬರಗಾಲ ಇದೆ, 100 ದಿನದಿಂದ 150 ದಿನದವರೆಗೂ ನೀವು ಕೆಲಸ ಮಾಡಬೇಕು. ನೀವು ಎಲ್ಲಿವರೆಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರೋ, ನಿಮ್ಮ ಪಿ ಡಿ ಒಗಳು ಎಲ್ಲಿ ಸಹಕಾರ ಕೊಡ್ತಾರೋ, ನಿಮ್ಮ ಅಧಿಕಾರಿಗಳು ಎಲ್ಲಿ ಸಹಕಾರ ಮಾಡ್ತಾರೋ, ಎಲ್ಲರಿಗೂ ಕೂಡ ಇವತ್ತು ಅವಕಾಶ ಇದೆ.
ಸೊ ಈ ವಿಚಾರದಲ್ಲಿ ತಾವು ಚಿಂತನೆಯನ್ನ ತಾವು ಮಾಡಬೇಕು. ಬಹುಶಃ ನೀವು ಒಂದು ನನ್ನ ತಾಲೂಕಲ್ಲಿ ಬಂದಾಗ ಏನಿದು ಡಿ ಕೆ ತಾಲೂಕಲ್ಲಿ ಏನೋ ಮಿಸ್ಯೂಸ್ ಮಾಡಿದ್ದಾನೆ ಅಂತ ಒಂದು 100 ತಂಡ ಬಂದಿರಬೇಕು. ಬೆಂಗಳೂರಿಂದ ಒಂದು 20 ತಂಡ, ಡೆಲ್ಲಿಯಿಂದ ಒಂದು 50 ತಂಡ ಬಂತು ಎಲ್ಲ ಎನ್ಕ್ವೈರಿ ಮಾಡಲಿಕ್ಕೆ. ಏನೋ ಹೊಡೆದ್ಬಿಟ್ಟವನೆ ದುಡ್ಡು ಅಂತ ಅಂದ್ಬಿಟ್ಟು ಎಲ್ಲ ನೋಡಾದ್ಮೇಲೆ ಕೊನೆಗೆ ಇದೊಂದು ಮಾಡಲ್ ತಾಲೂಕು ಅಂತೇಳಿ ನನ್ನ ಕರೆದ ಇದನ್ನು ಗೌರವ ಕೊಟ್ಟರೆ ಹೆಚ್ಚು ಕಮ್ಮಿ ಆಯ್ತು ಅಂತ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷನ ಡೆಲ್ಲಿಗೆ ಕರೆಸ್ಬಿಟ್ಟು ದಿ ಬೆಸ್ಟ್ ತಾಲೂಕು ಇನ್ ದಿ ಸ್ಟೇ ಕಂಟ್ರಿ ಅಂಥೇಳಿ ಒಂದು ಪ್ರೈಸನ್ನು ಕೂಡ ನಮ್ಮ ತಾಲೂಕಲ್ಲಿ ಕೊಟ್ಟರು. ಆಗ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಅಷ್ಟೊತ್ತು ಬೇರೆ ಸರ್ಕಾರ ಬಂದಿತ್ತು, ಅದಾಯಿತು. ಸೊ ನಾವು ಇವತ್ತು ಹಿಂದೆ ಸೋನಿಯಾ ಗಾಂಧಿಯವರಿಗೆ ಯು ಪಿ ಐ ಇದ್ದಂಥ ಸಂದರ್ಭದಲ್ಲಿ ನರೇಗಾ ಪ್ರಾರಂಭ ಆದಾಗ ವೈಯಕ್ತಿಕವಾಗಿ ಸಹಾಯ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ನಾವೇ ಅವ್ರಿಗೆ ಹೇಳಿದ್ದು ಜಮೀನು ಮಟ್ಟ ಮಾಡೋಕ್ಕೆ, ಉಪ್ಪಿನೇಳೆ ಕಡ್ಡಿ ಹಾಕ್ಕೊಳ್ಳೋಕ್ಕೆ, ತೆಂಗನ್ನು ಹಾಕ್ಕೊಳ್ಳೋಕ್ಕೆ, ಎಲ್ಲದಕ್ಕೂ ಕೂಡ ನೀವು ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಇದೆ. ನೀವು ಸರ್ಕಾರದ ಲೋಕಲ್ ಸೆಲ್ಫ್ ಗೌರ್ಮೆಂಟು, 56,000 ಪಂಚಾಯಿತಿ ಮೆಂಬರ್ಸು ಎಷ್ಟೋ ಇದ್ದೀರಿ ನೀವೆಲ್ಲ, 5,000 ಚಿಲ್ಲರೆ ಪಂಚಾಯಿತಿ ಇದೆ. ಬೇರೆ ಬೇರೆ ಕಾನ್ಸೆಪ್ಟನ್ನು ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ. ನಿಮಗೆ ನಾನು ಈ ಸಂದರ್ಭದಲ್ಲಿ ಒಂದು ದೊಡ್ಡ ಶಕ್ತಿ ಸರ್ಕಾರ ಕೊಟ್ಟಿದೆ. ಇವತ್ತು ನಿಮ್ಮ ಗ್ರಾಮ ಪಂಚಾಯಿತಿಗೆ ಲೆಕ್ಕ ಹಾಕ್ಕೊಳ್ಳಿ, ನೀವು ನಿಮಗೆ ಈ ಸರ್ಕಾರ ಅಧಿಕಾರಕ್ಕೆ ನೀವೆಲ್ಲ ಸೇರಿ ತಂದಿದ್ದೀರಿ, ಎಷ್ಟು ಶಕ್ತಿ ಕೊಟ್ಟಿದ್ದೀವಿ. ಒಂದೊಂದು ಕುಟುಂಬಕ್ಕೆ 5,000 ರೂಪಾಯಿ ಮನೆ ಬಾಗಿಲಿಗೆ ಬರೋ ರೀತಿಯಲ್ಲಿ ನಾವು ಮಾಡಿದ್ದೀವಿ ಒಂದೊಂದು ಕುಟುಂಬಕ್ಕೆ ತಿಂಗಳಿಗೆ. ಇವತ್ತು 2,000 ಹೆಣ್ಮಕ್ಳಿಗೆ ಹೆಚ್ಚು ಕಮ್ಮಿ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ 93% ಒಂದೊಂದು ತಾಲೂಕಲ್ಲಿ 2,000 ರೂಪಾಯಿ ನೇರವಾಗಿ ಅವ್ರ ಕುಟುಂಬಕ್ಕೆ ಹೋಗ್ತಾ ಇದೆ. 94% ಕರೆಂಟ್ ಹೋಗ್ತಾ ಇದೆ. 94% ಜನರಿಗೆ ಫ್ರೀ ಕರೆಂಟು ಯೂನಿಟ್ವರೆಗೂ ಕೊಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಹಸಿರು ಕಾರ್ಡನ್ನು ನೀವು ಗುರುತು ಮಾಡಿದ್ದೀರಿ, ಅಷ್ಟು ಜನಕ್ಕೂ ಕೂಡ 10 ಕೆಜಿ ಅಕ್ಕಿಗೆ 5 ಕೆಜಿ ದುಡ್ಡು, 5 ಕೆಜಿಗೆ ಅಕ್ಕಿ ಹೋಗ್ತಾ ಇದೆ. ಇದಕ್ಕಿನ್ನ ಇನ್ನೇನು ಬೇಕು ನಿಮಗೆ? ಇದಲ್ಲದೆ ಬೇರೆ ಬೇರೆ ಸ್ಕೀಮ್ಸ್ ಏನೇನಿದೆ ಆ ಸ್ಕೀಮ್ಗಳು ಕೂಡ ಇವತ್ತು ನಾವು ಯುವಕರದ್ದು ಒಂದು ಬಿಟ್ಟರೆ ಯುವಕರದ್ದು ಡಿಸೆಂಬರ್ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಕ್ಕೆ 6 ತಿಂಗಳು ನಾವು ಟೈಮ್ ತೆಗೆದುಕೊಂಡಿದ್ದು. ಈಗಾಗಲೇ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲೆಲ್ಲ ಓಡ್ತಾ ಇದ್ದಾರೆ. ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ ಒಂದಿನ ಸಾಯಿಬಾಬಾ ಭಾಷಣ ಮಾಡಿದರು. ಹಂಗೆ ಇವತ್ತು ನಾವು ಇಷ್ಟೆಲ್ಲ ದುಡ್ಡು ಕೊಡುತ್ತಿರೋದ್ರಿಂದ ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ನಾವು ಬಸ್ಸಲ್ಲಿ ಪ್ರಯಾಣ ಮಾಡುವಂತ ಹೇಳೋದ್ರಿಂದ ಈಗ ನೀವು ಬೆಂಗಳೂರಿಂದ ನಿಮ್ಮೂರಿಂದ ಬಿಜಾಪುರಿಂದ ಬಂದಿರ್ಬೋದು, ಗುಲ್ಬರ್ಗಾದಿಂದ ಬಂದಿರ್ಬೋದು, ಹೆಣ್ಮಕ್ಳು ಯಾರು ನೀವು ಯಾರು ಕಾಸು ಕೊಡೋಂಗಿಲ್ಲ, ಎಲ್ಲರೂ ಕೂಡ ಫ್ರೀ ಬರೋಂಗೆ ಮಾಡಿದೆ. ಇಡೀ ದೇಶದಲ್ಲಿ ನಾವು ಕೊಟ್ಟಂಥ ಕಾರ್ಯಕ್ರಮ ಇಡೀ ದೇಶಕ್ಕೆ ಒಂದು ಮಾದರಿ ಕಾರ್ಯಕ್ರಮ, ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ನಿಮಗೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು ಇದರಲ್ಲಿ ಯಾರು ಮಾಡಿ. ಈಗ ಪಾಪ ಭಾಳ ಲೀಡ್ರ್ಗಳು ಬೇಕಾದಷ್ಟು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನು ಒಂದು ಕಾಳು ಅಕ್ಕಿ ಕಡಿಮೆ ಕೊಟ್ಟರು ಇಲ್ಲ ಅಂತ ಹೋರಾಟ ಮಾಡಿದ್ರು, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. 1 ರೂಪಾಯಿ ಒಬ್ರಿಗೆ ಒಂದು ಕೊಡಲಿಲ್ಲ, 15 ಲಕ್ಷನೂ ಕೊಡಲಿಲ್ಲ, 15 ಕೋಟಿನೂ ಕೊಡಲಿಲ್ಲ, ಏನು ಕೊಡಲಿಲ್ಲ. ಬರೀ ದೊಡ್ಡ ದೊಡ್ಡವ್ರ ದುಡ್ಡು ಮನ್ನ ಆಯ್ತೆ ಹೊರತು ಬಡವ್ರ ದುಡ್ಡು ಯಾರಿಗೂ ಕೂಡ ಅನುಕೂಲ ಆಗಲಿಲ್ಲ. ಇದು ಬಿಡಿ ರಾಜಕಾರಣ, ಬೇರೆ ಏನು ಬೇಕಾದ್ರೂ ಇದ್ಕೊಳ್ಳಿ. ತಮಗೆ ನಾನು ಹೇಳೋದಿಷ್ಟೇ, ನಿಮ್ಗೊಂದು ದೊಡ್ಡ ಶಕ್ತಿ ಕೊಡಲಿಕ್ಕೆ ಬಂದಿದೆ. ಹಿಂದೆ ನಿಮಗೆ ನೆನಪಿದೆಯೇನೋ ಗೊತ್ತಿಲ್ಲ, ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಬರೀ ಪಂಚಾಯತಿ 1 ಲಕ್ಷ ರೂಪಾಯಿ ಇತ್ತು. ಬೇಲೂರು ಗೋಷ್ಠಿ ಅಂತ ಮಾಡಿದೆ. ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದರು, ಪಂಚಾಯತ್ ರಾಜ್ ಮಂತ್ರಿ ಗೋರ್ಪಡೆ ಅವರಿದ್ದರು. ಬೇಲೂರು ಗೋಷ್ಠಿ ಅಂತ ಇದೆ, ವಿನಯ್ ಕುಲಕರ್ಣಿ ಅವರ ಕ್ಷೇತ್ರದಲ್ಲಿ ಬೇಲೂರು ಗೋಷ್ಠಿ ಅಂತ ಮಾಡಿ 23 ಇಲಾಖೆನ ನಿಮ್ಮ ಪಂಚಾಯತಿಗೆ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ತು. ಸೇರಾದ ಮೇಲೆ ಕೊನೆಗೆ 5 ಲಕ್ಷಕ್ಕೆ ಅದನ್ನು ಹೇರಿಸ್ತು. ಅದಾದಮೇಲೆ ಬೇರೆ ದುಡ್ಡು ಬಂತು. ಬಂದು ಇವತ್ತು ನಿಮಗೆ ಪಂಚಾಯತಿ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ, ಭಾಳ ದೊಡ್ಡ ಶಕ್ತಿ ಬಂದಿದೆ. ಇದನ್ನು ಸರಿಯಾದ ಇದು ಉಪಯೋಗಿಸ್ಕೊಂಡು ಇವತ್ತು ಹಳ್ಳಿಗಳಲ್ಲಿ ಎಷ್ಟು ನಿಮಗೆ ಸಹಕಾರ ಕೊಡಲಿಕ್ಕೆ ಅವಕಾಶ ಇದೆ. ಅಸೆಟ್ ಕ್ರಿಯೇಷನ್ಗೆ ನೀವು ಹೊರಟ್ರೆ ನಿಮಗೆ ಎಲ್ಲ ಥರದ ಸಹಕಾರ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ನಾಯಕರುಗಳು ಆಗಬೇಕು, ನಾಯಕತ್ವ ಬೆಳೆಸ್ಕೊಳ್ಬೇಕು, ನೀವು ಪ್ರಾಮಾಣಿಕತೆಯಿಂದ ಇರಬೇಕು. ನೀವು ಎಷ್ಟು ದಿನ ಅಧಿಕಾರ ಇರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ಬರೀ ಕಾಂಟ್ರಾಕ್ಟ್ರಿಂದ ಹುಡ್ಕೊಂಡು ಹೋಗ್ಬೇಡಿ, ಕಮಿಷನಿಂದ ಹುಡ್ಕೊಳಕ್ಕೆ ಹೋಗ್ಬೇಡಿ. ಕಾಂಟ್ರಾಕ್ಟು ಕಮಿಷನ್ ಏನು ಪರ್ಮನೆಂಟ್ ಏನು ಇರುವುದಿಲ್ಲ. ನೀವು ಏನಾದ್ರು ಶಾಶ್ವತವಾಗಿ ನಿಮಗೇನು ಓಟ್ ಕೊಟ್ಟಿದ್ದಾರೆ ಆ ಪಂಚಾಯತಿಲಿ ಜನ ಏನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನೀವು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಬೇಕು. ಚಿಕ್ಕದಿರಲಿ ದೊಡ್ಡದಿರಲಿ ನಿಮ್ಮ ಚರಂಡಿ ಇರಲಿ, ಇವತ್ತು ಸ್ವಚ್ಛತೆಗೆ ಬಹುಮಾನ ಕೊಟ್ಟರು. ನೀವೆಲ್ಲ ಬೇಕಾದ್ರೆ ಬನ್ನಿ, ಯಾವ್ದಾರು ನಮ್ಗಳು ತಾಲೂಕಲ್ಲಿ ನಾನು ಯಾರಾದ್ರೂ ಬೇಕಾದ್ರೆ ನಿಮ್ಗೊಂದು ಟೀಮ್ ರೆಡಿ ಮಾಡಿ ಕಳಿಸ್ತೀರಿ. ಯಾವ ರೀತಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಎಲ್ಲೆಲ್ಲಿಗೆ ಮಾಡಿದ್ದಾರೆ, ವೈಯಕ್ತಿಕವಾಗಿ ಎಷ್ಟು ದನ ಕಟ್ಟಿಗೆ ಕೊಟ್ಕೊಟ್ಟಿದ್ದಾರೆ, ಜಮೀನು ಮಟ್ಟ ಮಾಡೋಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಇಂಗು ಗುಂಡಿಗೆ ಎಷ್ಟು ಕೊಟ್ಟಿದ್ದಾರೆ, ಎಲ್ಲ ನಿಮಗೆ ಲೆಕ್ಕಾಚಾರ ಕೊಡ್ತೀವಿ. ನಿಮಗೊಂದು ಅವಕಾಶ ಇದೆ. ಕೋವಿಡ್ ಬಂದಿತ್ತು, ಮಾಜಿ ಮುಖ್ಯಮಂತ್ರಿ ದೊಡ್ಡ ಗಲಾಟೆ ಮಾಡ್ತಿದ್ರು, ಏನು ಹಂಗೆ ಹಿಂಗೆ ಅಂತೇಳಿ. ಕೊನೆಗೆ ನಮ್ಮದೇ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಆ್ಯಕ್ಟಲ್ಲೇ ಗೊತ್ತಿಲ್ಲ ಎಷ್ಟು ನಮ್ಮ ಪಂಚಾಯತಿಗಳಿಗೆ ಶಕ್ತಿ ಇದೆ ಅಂತ.
ಕೊನೆ ಏನು ಮಾಡೋಕ್ಕಾಗಲಿಲ್ಲ. ಪ್ರತಿ ಒಂದು ಕುಟುಂಬಕ್ಕೂ ಕೋವಿಡ್ ಸಂದರ್ಭದಲ್ಲಿ 10,000 ರೂಪಾಯಿ ಸಾಮಾನ ಪ್ರತಿ ಮನೆಗೂ ತಲುಪಿಸುವಂಥ ಕೆಲಸ ಇವತ್ತು ನಿಮ್ಮ ಪಂಚಾಯತಿಲಿ ಅಧಿಕಾರ ಇದೆ. ಹಂಗೆ ನಾವೆಲ್ಲ ಕೂಡ ಸಹಕಾರ ಕೊಟ್ಟಿದ್ವಿ. ತಿಳ್ಕೊಳ್ಳಿ, ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಭಾಳ ವಿಚಾರನ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಬೇರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮನ್ನು ಈಗ ಐ ಟಿ ಕೂಡ ಜೊತೆ ಇದೆ. ಟೆಕ್ನಾಲಜಿನೂ ತಾವು ಉಪಯೋಗಿಸ್ಕೊಳ್ಳಿ, ತಿಳ್ಕೊಳ್ಳಿ, ಎಲ್ಲೆಲ್ಲಿ ಏನೇನಿದೆ, ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ತಿಳ್ಕೊಂಡು ಮಾಡಿ ನಮ್ಮ ದೇಶಕ್ಕೆ ದೊಡ್ಡ ನಾಯಕರಾಗಿ ಬೆಳೀರಿ, ಸೇವೆ ಮಾಡಿ, ಸಾಕ್ಷಿ ಕೊಟ್ಟಿರ್ಬಿಡಿ. ಒಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ, ನಿಮ್ಮ ಉಮಾ ಮಾಧವನ್ ಇರ್ಬೋದು ಸೆಕ್ರೆಟರಿ ಇದ್ದಾರೆ, ನಮ್ಮ ಅಂಜುಮ್ ಪರ್ವೇಜ್ ಇದ್ದಾರೆ ಅಧಿಕಾರಿಗಳ ಮಟ್ಟದಲ್ಲಿ, ಕೆಳಗಡೆ ಸಿಇಒಗಳಲ್ಲೂ ಕೂಡ ಇವತ್ತು ನಾವು ನಮ್ಮ ಸರ್ಕಾರ ಹೊಸಬರನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಯಾವತ್ತು ಬೇಕಾದ್ರೂ ಬರ್ಬೋದು. ಸರ್ಕಾರ ಬದ್ಧವಾಗಿದೆ, ಕೋರ್ಟಲ್ಲಿದೆ. ಬಟ್ ನಿಮ್ಮ ವ್ಯವಸ್ಥೆ ಇದೆಯಲ್ಲ, ನಿಮ್ಮದು ಫೌಂಡೇಶನ್ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನು ಬೆಳೆಸೋಂಥ ಒಂದು ದೊಡ್ಡ ಅವಕಾಶ ಕಾಂಗ್ರೆಸ್ ಹಿಂದಿನಿಂದ ಕೂಡ ಮಾಡ್ಕೊಂಡ್ಬಿಟ್ಟಿದೆ. ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಬೇಕು ಅನ್ನೋದಾದರೆ ಇವತ್ತು ನೀವೆಲ್ಲ ಬಂದು ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ ಇವತ್ತು ಬಂದು ನಿಮ್ಮನ್ನು ಕರೆಸಿ ಸನ್ಮಾನ ಮಾಡಿ ನಿಮ್ಮನ್ನೆಲ್ಲ ಮಾತಾಡೋಂಥ ಒಂದು ಅವಕಾಶ ಇವತ್ತು ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ವ್ಯವಸ್ಥೆ ಮಾಡಿದೆ. ನೀವು ಚೆನ್ನಾಗಿ ಬೆಳೆಸ್ಕೊಂಡು ನಾಯಕರಾಗಿ ಜನರ ಸೇವೆ ಮಾಡಿ ಸರ್ಕಾರದ ಗೌರವವನ್ನು ಉಳಿಸಿ ನಿಮ್ಮ ಮೇಲೆ ಸರ್ಕಾರ ಅಪಾರವಾದಂಥ ವಿಶ್ವಾಸವನ್ನು ನಂಬಿಕೆಯನ್ನು ಹುಟ್ಟಿದೆ. ನೀವು ಪಿ ಡಿ ಒಗಳು ಹುಷಾರು, ನಿಮ್ಮ ಪಂಚಾಯತಿಲಿ ನೀವು ಇರಬೇಕು. ನಾವೆಲ್ಲ ಮುಖ್ಯಮಂತ್ರಿಗಳು ನಾವೀಗಲೇ ಹೇಳಿದ್ದೇವೆ, ಆಲ್ ಆಫೀಸರ್ಸ್ ಆಫ್ ದಿ ಪಂಚಾಯತ್, ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಇದ್ದರೆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಇರಬೇಕು. ನೀವು ನಿಮ್ಮನ್ನು ಹುಡುಕೊಂಡು ಟೌನ್ಗಳಲ್ಲಿ ಸಿಟಿಗಳಲ್ಲಿ ಹುಡುಕೊಂಡು ಅಲ್ಲ. ನಾನೆಲ್ಲ ಪಿ ಡಿ ಒಗಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಸಿ ಇಒಗೆ ಹೇಳಿದ್ದೇವೆ ನಾವು ಯಾರು ಎಲ್ಲೆಲ್ಲಿರ್ತಾರೆ ಅವ್ರ ಫೋನ್ ನಂಬರ್ ಎಲ್ಲ ಇಟ್ಕೊಂಡು ಜನ ನಿಮ್ಮನ್ನ ಹುಡ್ಕೋಬಾರ್ದು. ಈ ಖಾತೆ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಹೆಂಗೆ ನಾವು ಹಿಂದೆ ಭೂಮಿ ಯೋಜನೆ ಅಡಿಯಲ್ಲಿ ಡಾಕ್ಯುಮೆಂಟ್ ನಾವು ಮಾಡಿಕೊಟ್ಟು ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾನು ಅಡ್ವೈಸ್ ಮಾಡ್ತೀನಿ, ಹೆಂಗೆ ಇದನ್ನು ಭೂಮಿ ಯೋಜನೆ ನಾವು ತೆಗೆದುಕೊಂಡು ಬಂದೋ ಹಂಗೆ ಪಂಚಾಯತಿಯ ಡಾಕ್ಯುಮೆಂಟ್ ಕೂಡ ಇವತ್ತು ನಿಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಮನೆ ಇರ್ಬೋದು, ಪ್ರತಿಯೊಂದು ಪಂಚಾಯತಿಲೂ ಕೂಡ ಅದೇ ರೀತಿಯಲ್ಲಿ ದಾಖಲೆ ಮಿಸ್ಯೂಸ್ ಆಗದೇ ರೀತಿಯಲ್ಲಿ ನಾವು ಅವ್ರಿಗೆ ಒಂದು ಸೃಷ್ಟಿಯನ್ನು ಕ್ರಿಯೇಟ್ ಮಾಡಬೇಕು. ಈಗ ಬೆಂಗಳೂರು ನಗರದಲ್ಲೂ ಆ ರೀತಿ ನಾವು ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸ್ವತ್ತು ಅಂಥೇಳಿ ಒಂದು ಹೊಸ ಒಂದು ಚಿಂತೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಹೆಚ್ಚಿಗೆ ಟ್ಯಾಕ್ಸ್ ನೀವು ಕಲೆಕ್ಟ್ ಮಾಡಬೇಕು, ಜನರಿಗೆ ಉತ್ತೇಜನವನ್ನು ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು ಅಂತ. ಯಾರು ಟ್ಯಾಕ್ಸ್ ಕೊಡ್ತಾರೆ, ಪಂಚಾಯತಿ ಹೆಂಗೆ ನಡೀಲಿಕ್ಕೆ ಸಾಧ್ಯ, ಎಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಮಾಡೋಕ್ಕೆ ಸಾಧ್ಯ? ನಿಮ್ಮದು ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟು, ಇದನ್ನು ಗಮನದಲ್ಲಿಟ್ಕೊಂಡು ಜನರಿಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ. ಪ್ರತಿ ಮನೆಗೂ ರಸ್ತೆ, ಪ್ರತಿಯೊಬ್ಬಂಗೂ ಕುಡಿಯೋ ನೀರು, ಪ್ರತಿಯೊಬ್ಬರಿಗೂ ಫ್ರೀ ಎಲೆಕ್ಟ್ರಿಸಿಟಿ, ಇನ್ನೇನು ಬೇಕು ಎಲ್ಲ ನಿಮಗೆ ಸಹಾಯ ಮಾಡ್ತದೆ. ಸರ್ಕಾರಕ್ಕೂ ನೀವು ಏನಾದರೂ ಸಹಾಯ ಮಾಡಬೇಕಲ್ಲ, ಸರ್ಕಾರಕ್ಕೆ ಭಾರ ಕಡಿಮೆ ಮಾಡಬೇಕಲ್ಲ. ಆ ದಿಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಮತ್ತೊಮ್ಮೆ ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಟೀಮ್ಗೆ ವಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.